ನೀವು ನೋಡ್ತಿದ್ದೀರಾ ಎಂದು ನ್ಯೂಸ್ 6 ನಾನು ಲಕ್ಷ್ಮಿ ಶ್ರೀನಿವಾಸ್ ಇದೀಗ ದಿನದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಮೊದಲಿಗೆ ಹೆಡ್ಲೈನ್ಸ್ ಕರಕುಶಲ ಕಲೆ ಹಾಗೂ ಗುಡಿ ಕೈಗಾರಿಕೆಗಳಿಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಬಿಜೆಪಿ ವತಿಯಿಂದ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯ ಜನ್ಮದಿನಾಚರಣೆ ದೇವರಾಜ್ ಅರಸು ಐದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಿಂದ ಪಂಪ್ ಮೋಟಾರ್ ಮತ್ತು ಇತರ ಸಲಕರಣೆಗಳ ವಿತರಣೆ ರಾಜ್ಯ ಸರ್ಕಾರದ ಮಾತಾಂತರ ಕಾಯ್ದೆ ವಿರುದ್ಧ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಗುಡುಗು ಯಾರು ಯಾವ ಧರ್ಮಕ್ಕಾದರೂ ಹೋಗಬಹುದು ಎಂದ ರಮೇಶ್ ಕುಮಾರ್ ಕೆಜಿಎಫ್ ನಲ್ಲಿ ರೌಡಿ ಶೀಟರ್ ಮನೆ ಮೇಲೆ ಪೊಲೀಸರ ದಾಳಿ ಮನೆಯಲ್ಲಿ ಬಂಧಿಸಲ್ಪಟ್ಟ ಐವರು ಜನರ ರಕ್ಷಣೆ ಸರ್ಕಾರಿ ನೌಕರರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಶಾಸಕ ಕೆಲಸ ವಿಳಂಬವಾದ್ದರಿಂದ ಜನಪ್ರತಿನಿಧಿಯಾಗಿ ಕೋಪ ಬರುವುದು ಸಹಜ ತಮ್ಮನ್ನು ತಾವೇ ಸಮರ್ಥಿಸಿಕೊಂಡ ಮಾಜಿ ಸ್ಪೀಕರ್ ಕರಕುಶಲ ಕಲೆ ಹಾಗೂ ಗುಡಿ ಕೈಗಾರಿಕೆಗಳಿಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಬಿಜೆಪಿ ವತಿಯಿಂದ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯ ಜನ್ಮದಿನಾಚರಣೆಯನ್ನು ಬಿಜೆಪಿ ಮುಖಂಡರು ವಿಶಿಷ್ಟವಾಗಿ ಆಚರಣೆ ಮಾಡಿದರು ನಗರದ ಗಾಂಧಿ ಭವನದಲ್ಲಿ ಬಿಜೆಪಿ ವತಿಯಿಂದ ಹಮ್ಮಿಕೊಂಡಿದ್ದ ಸೇವಾ ಸಪ್ತಾಹ ಹಾಗೂ ಸ್ವದೇಶಿ ಮತ್ತು ಖಾದಿ ವಸ್ತುಗಳ ಖರೀದಿ ಮಾಡಿ ಪ್ರೋತ್ಸಾಹ ನೀಡುವ ಕಾರ್ಯಕ್ರಮವನ್ನು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಡಾಕ್ಟರ್ ವೇಣುಗೋಪಾಲ ಉದ್ಘಾಟಿಸಿದರು ಆಧುನೀಕರಣ ಹೊಡೆತಕ್ಕೆ ಸಿಲುಕಿ ನಶಿಸುತ್ತಿರುವ ಕರಕುಶಲ ಕಲೆ ಹಾಗೂ ಗುಡಿ ಕೈಗಾರಿಕೆ ಉದ್ಯಮಕ್ಕೆ ಚೇತರಿಕೆ ನೀಡಲು ಅವುಗಳ ಮಹತ್ವದ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮ ಇದಾಗಿತ್ತು ಕಾರ್ಯಕ್ರಮದಲ್ಲಿ ಕುಂಬಾರರಿಂದ ತಯಾರಿಸಿದ ವಿವಿಧ ಬಗೆಯ ವಸ್ತುಗಳು ನೇಕಾರರಿಂದ ತಯಾರಾದ ಖಾದಿ ವಸ್ತುಗಳನ್ನು ಪ್ರದರ್ಶನ ಮಾಡಲಾಯಿತು ಕಾರ್ಯಕ್ರಮಕ್ಕೆ ಬಂದ ಸಾರ್ವಜನಿಕರು ಕುಂಬಾರರ ಕೈಯಿಂದ ಅರಳಿದ ವಿವಿಧ ಬಗೆಯ ವಸ್ತುಗಳನ್ನು ಖರೀದಿಸಿದರು ಗುಡಿ ಕೈಗಾರಿಕೆಗಳು ಹಾಗೂ ಕರಕುಶಲ ಕಲೆ ಸೇರಿದಂತೆ ಸ್ವದೇಶಿ ಉತ್ಪನ್ನಗಳನ್ನು ಪ್ರೋತ್ಸಾಹಿಸುವ ಮೂಲಕ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ದಿನಾಚರಣೆಯನ್ನು ಆಚರಿಸಲಾಗಿದೆ ಇನ್ನು ಕಾರ್ಯಕ್ರಮದಲ್ಲಿ ಕರಕುಶಲ ಕಲೆಗಾರರನ್ನು ಸನ್ಮಾನಿಸಲಾಯಿತು ಇದು ಕೇವಲ ಮಾತಿಗೆ ಮತ್ತೆ ಕೃತಿಗಳಲ್ಲಿ ಮಾತ್ರ ಇದ್ರೆ ಸಾಲದು ಪ್ರತಿಯೊಬ್ಬರು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಆ ನಿಟ್ಟಿನಲ್ಲಿ ನಮ್ಮ ಮೋದಿಜಿ ಅವರು ನಮ್ಮ ಮಾತ್ಮ ಅವರ ಏನು ಚಿಂತನೆ ಏನಿದೆ ಅವರ ಒಂದು ಸಿದ್ಧಾಂತ ಏನಿದೆ ಸ್ವದೇಶಿ ವಸ್ತುಗಳಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿಬಿಟ್ಟು ಅವರ ಏನು ಸಂಕಲ್ಪ ಇತ್ತು ಅದರ ಅಡಿಯಲ್ಲಿ ವೋಕಲ್ ಫಾರ್ ಲೋಕಲ್ ಅನ್ನ ದೊಡ್ಡ ಮಟ್ಟದ ಆಂದೋಲನವನ್ನು ದೇವರಾಜ್ ಅರಸು ಐಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಿಂದ ಕೊಳವೆ ಬಾವಿ ಫಲಾನುಭವಿಗಳಿಗೆ ಪಂಪ್ ಮೋಟಾರ್ ಮತ್ತು ಇತರೆ ಸಲಕರಣೆಗಳನ್ನು ವಿತರಿಸಲಾಯಿತು ಬಂಗಾರಪೇಟೆ ಪಟ್ಟಣದ ಎಸ್ಎನ್ ರೆಸಾರ್ಟ್ ನಲ್ಲಿ ದೇವರಾಜ್ ಅರಸು ಇಂದುಳಿದ ಅಭಿವೃದ್ಧಿ ನಿಗಮದಿಂದ ಕೊಳವೆ ಬಾವಿ ಫಲಾನುಭವಿಗಳಿಗೆ ಪಂಪ್ ಮೋಟಾರು ಮತ್ತು ಇತರೆ ಸಲಕರಣೆಗಳನ್ನು ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ವಿತರಿಸಿದರು ಸಲಕರಣೆಯನ್ನು ವಿತರಿಸಿ ಮಾತನಾಡಿದ ಶಾಸಕರು ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಒಂದು ಕ್ಷೇತ್ರಕ್ಕೆ 30 ಜನರಿಗೆ ಪಂಪ್ ಮೋಟಾರು ವಿತರಣೆಯಾಗುತ್ತಿತ್ತು ಈ ಸರ್ಕಾರದಲ್ಲಿ ಒಂದು ಕ್ಷೇತ್ರಕ್ಕೆ ಕೇವಲ 12 ಜನಕ್ಕೆ ಮಾತ್ರ ನೀಡಲಾಗುತ್ತಿದೆ ಪಂಪ್ ಮೋಟಾರು ಮತ್ತು ಇತರೆ ಸಲಕರಣೆ ಪಡೆದ ಫಲಾನುಭವಿಗಳು ಮಾರಾಟ ಮಾಡದೆ ಸ್ವಂತಕ್ಕೆ ಬಳಸಬೇಕು ಎಂದು ಹೇಳಿದರು ಈ ಫಲಾನುಭವಿಗಳಿದ್ದಾರೆ ದಯಮಾಡಿ ಮೋಟಾರು ಪಂಪು ಪ್ಯಾನೆಲ್ ಬೋರ್ಡು ಕೇಬಲ್ಲು ಜಿಐ ಪೈಪ್ ಇವೆಲ್ಲವನ್ನೂ ಕೂಡ ಬೇರೆ ಯಾರು ಕೂಡ ನೀವು ಸೇಲ್ ಮಾಡಿದ್ರೆ ಸ್ವಂತಕ್ಕೆ ಬಳಸ್ಕೋಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡಿದೆ ಯಾಕಂದರೆ ಈ ರೀತಿಯಾಗಿ ಪಬ್ಲಿಕಲ್ಲಿ ಕರೆದು ಯಾರು ವಿತರಣೆ ಮಾಡ್ತಾ ಇರಲಿಲ್ಲ ಮುಂದೆ ಕೂಡ ಎವರಿಚೋ ಎವರು ತಿಸ್ಕೊಂಡ್ರು ಕೊಟ್ಟವನು ಕೊಡಂಗಿ ಈಸ್ಕೊಂಡು ನೀರು ಭದ್ರ ಹಂಗೆ ಆ ಪಾಲ ಹೋಗ್ತಾ ಇತ್ತು ಇವತ್ತು ಅಸ್ತಮಿಲ್ಲ ನಾನು ಬಂದ ಮೇಲೆ 8 ವರ್ಷಗಳಿಂದ ಫಲಾನುಭವಿಯನ್ನು ನಾನೇ ಆಯ್ಕೆ ಮಾಡ್ತೀನಿ ಯಾವುದೇ ಫಲಾನುಭವಿಯಿಂದ ಆಗಲಿ ಕಾಂಟ್ರಾಕ್ಟ್ರಿಂದ ಆಗಲಿ ಅಧಿಕಾರಿಗಳಿಂದ ಆಗಲಿ ರಾಜ್ಯ ಸರ್ಕಾರದ ಮತಾಂತರ ಕಾಯ್ದೆ ವಿರುದ್ಧ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಗುಡುಗಿದ್ದಾರೆ ಯಾರು ಯಾವ ಧರ್ಮ ಬೇಕಾದರೂ ಸೇರಬಹುದು ಎಂದು ತಿಳಿಸಿದ್ದಾರೆ ಕೋಲಾರ ಶಾಸಕ ಕೆ ಶ್ರೀನಿವಾಸ್ ಗೌಡ ಅವರ ನಿವಾಸದಲ್ಲಿ ಮಾತನಾಡಿದ ಅವರು ಇಂದು ಆಗಿ ಸಾಯಲ್ಲ ಎಂದು ಅಂಬೇಡ್ಕರ್ ಹೇಳಿದ್ದರು ಮಹಾನ್ ವ್ಯಕ್ತಿಯನ್ನೇ ಮತಾಂತರದಿಂದ ತಪ್ಪಿಸಲು ಆಗಲಿಲ್ಲ ಯಾರಿಗೆ ಯಾವ ಧರ್ಮ ಇಷ್ಟವಾಗುತ್ತೋ ಅಲ್ಲಿ ಇರಬಹುದು ಯಾರಿಗೆ ಯಾವ ಮತದಲ್ಲಿ ಇಷ್ಟ ಇದ್ರೆ ಅದರಲ್ಲಿ ಇರಬಹುದು ಹಿಂದುವಾಗಿ ಹುಟ್ಟುವುದು ತಪ್ಪಿಸಲು ಸಾಧ್ಯವಿಲ್ಲ ಆದರೆ ಹಿಂದುವಾಗಿ ಸಾಯುವುದಿಲ್ಲ ಎಂದು ಅಂಬೇಡ್ಕರ್ ಹೇಳಿದ್ರು ಅದಕ್ಕೆ ಯಾರ ಬಳಿ ಉತ್ತರ ಇಲ್ಲ ಅವರಿಗಿಂತ ಮಹಾನ್ ವ್ಯಕ್ತಿ ಬೇಕೇ ನಿಮಗೆ ಎಂದು ಬಿಜೆಪಿ ಸರ್ಕಾರ
ಸರ್ಕಾರದ ಮತಾಂತರ ಕಾಯ್ದೆ ವಿರುದ್ಧ ಗುಡುಗಿದ್ರು. ಬಡತನ ಅಸ್ಪೃಶ್ಯತೆ ಮೊದಲು ನಿವಾರಣೆಯಾಗಲಿ ಎಂದು ಸ್ವಾಮಿ ವಿವೇಕಾನಂದ ಮದ್ರಾಸ್ನಲ್ಲಿ ಹೇಳಿದ್ದಾರೆ. ಮಾನವ ಧರ್ಮ ದೊಡ್ಡದು ಎಂದು ಬಸವಣ್ಣ ಹೇಳಿದ್ರು. ಯಾರು ಯಾವ ಧರ್ಮ ಬೇಕಾದರೂ ಸ್ವೀಕರಿಸಬಹುದು ಎಂದು ರಮೇಶ್ ಕುಮಾರ್ ಹೇಳಿದ್ದಾರೆ. ಹಿಂದುವಾಗಿ ಹುಟ್ಟುವುದು ತಪ್ಪಿಸಿಕೊಳ್ಳೋದು ನನಗೆ ಸಾಧ್ಯ ಇಲ್ಲ, ಹುಟ್ಟುಬಿಟ್ಟಿದ್ದಾನೆ. ಆದರೆ ಹಿಂದುವಾಗಿ ನಾನು ಸಾಯೋದಿಲ್ಲ ಅಂದರು, ಅದಕ್ಕೇನು ಹೇಳ್ತಾರೆ ಇವರು? ಅದಕ್ಕೇನು ಹೇಳ್ತಾರೆ ರೀ? ಬೌದ್ಧ ಧರ್ಮ ಸ್ವೀಕಾರವನ್ನು ಮಾಡ್ತೇನೆ, ಬೌದ್ಧ ಅನುಯಾಯಿಯಾಗಿ ಸಾಯ್ತೇನೆ ಅಂತ ಹೇಳಿದ್ರು. ಅಂಬೇಡ್ಕರ್ ಅವ್ರಿಗಿಂತ ಮಹಾನ್ ಬವರು ಬೇಕಾ ನಿಮಗೆ ದೇಶದಲ್ಲಿ? ರೌಡಿ ಶೀಟರ್ ಮನೆ ಮೇಲೆ ಕೆಜಿಎಫ್ ಪೊಲೀಸರು ದಾಳಿ ನಡೆಸಿ ಅವರ ಮನೆಯಲ್ಲಿ ಬಂಧಿಸಲ್ಪಟ್ಟಿದ್ದ ಐವರನ್ನು ರಕ್ಷಣೆ ಮಾಡಿರುವ ಘಟನೆ ಕೆಜಿಎಫ್ನಲ್ಲಿ ನಡೆದಿದೆ. ಕೆಜಿಎಫ್ ನಗರದ ರೌಡಿ ಶೀಟರ್ ಸಿಗಂದರ್ ಎಂಬ ಆರೋಪಿ ಹಣದ ವಿಚಾರದಲ್ಲಿ ಐವರನ್ನು ಬಂಧಿಸಿಟ್ಟಿದ್ದ. ಹಣದ ವಿಚಾರವಾಗಿ ಬೆಂಗಳೂರು ಮೂಲದ ಐವರನ್ನು ತಂದಿರಿಸಿಕೊಂಡಿದ್ದ ಆರೋಪಿ ಸಿಗಂದರ್ ಹಾಗೂ ಆತನ ಪತ್ನಿ ಪ್ರತಿದಿನ ಮಾನಸಿಕ ಕಿರುಕುಳ ನೀಡುತ್ತಿದ್ದರು ಎನ್ನಲಾಗ್ತಿದೆ. ಸಂತ್ರಸ್ತ ಸಂಬಂಧಿಕರಾದ ತೇಜಸ್ವಿ ನಾಗರಾಜ್ ಎಂಬುವರ ದೂರಿನ ಮೇರೆಗೆ ಕೆಜಿಎಫ್ನ ಚಾಂಪಿಯನ್ ಪೊಲೀಸರು ಆರೋಪಿಯ ಮನೆ ಮೇಲೆ ದಾಳಿ ನಡೆಸಿ ಅವರನ್ನು ಬಂಧ ಮುಕ್ತಗೊಳಿಸಿದ್ದಾರೆ. ಇನ್ನು ದಾಳಿ ವೇಳೆ ಆರೋಪಿ ಸಿಗಂದರ್ ಮನೆಯಲ್ಲಿ 30ಕ್ಕೂ ಹೆಚ್ಚು ಮಾರಕಾಸ್ತ್ರಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ನಿಜ್ವಾಲ್ ಕುಮಾರ್ ಎಂಬುವರಿಗೆ ಆರ್ಬಿಐನಿಂದ ಸಾಲ ಕೊಡಿಸುವುದಾಗಿ ಹೇಳಿ ಅವರಿಂದ 54 ಲಕ್ಷ ಬಂಗಾರವನ್ನು ಪಡೆದಿದ್ದು, ಕುಮಾರ್ ಎಂಬುವರಿಗೆ ಡಿ ಗ್ರೂಪ್ನಲ್ಲಿ ಕೆಲಸ ಕೊಡಿಸುವುದಾಗಿ ಹೇಳಿ ಹಣ ಪಡೆದಿದ್ರು. ಹಣ ವಾಪಸ್ ಕೊಡುವಂತೆ ಸಂತ್ರಸ್ತರು ಒತ್ತಾಯ ಮಾಡಿದ ಹಿನ್ನೆಲೆ ಅವರನ್ನು ಕರೆತಂದು ತಮ್ಮ ಮನೆಯಲ್ಲಿ ಬಂಧನದಲ್ಲಿ ಇಟ್ಟಿದ್ದ. ಇತರೆ ಕಾರಣಗಳಿಂದ ಇನ್ನು 3 ಜನರನ್ನು ಮನೆಯಲ್ಲಿ ಕೂಡಿ ಹಾಕಿದ್ದ. ಘಟನೆಯಲ್ಲಿ ಅಂಬಿಕಾ, ನಿಶ್ವಾಲ್, ಹರಿ, ಕುಮಾರ್, ಜಾನ್ಸಿ ಎಂಬುವರನ್ನು ರಕ್ಷಣೆ ಮಾಡಲಾಗಿದೆ. ಶಾಸಕ ರಮೇಶ್ ಕುಮಾರ್ ಸರ್ಕಾರಿ ನೌಕರರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಸರ್ಕಾರಿ ನೌಕರರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಇದೇ ವೇಳೆ ಮಾತನಾಡಿ ಸಾರ್ವಜನಿಕರ ಕೆಲಸಗಳಲ್ಲಿ ವಿಳಂಬವಾದರೆ ಜನಪ್ರತಿನಿಧಿಯಾಗಿ ಕೋಪ ಮಾಡಿಕೊಳ್ಳಬೇಕಾಗುತ್ತದೆ ಎಂದು ತಮ್ಮ ಮಾತುಗಳನ್ನು ಸಮರ್ಥಿಸಿಕೊಂಡಿದ್ದಾರೆ. ಹೌದು, ನಿನ್ನೆ ಶ್ರೀನಿವಾಸಪುರದಲ್ಲಿ ನಡೆದ ಸಭೆಯಲ್ಲಿ ತಾಳ್ಮೆ ಕಳೆದುಕೊಂಡ ರಮೇಶ್ ಕುಮಾರ್ ಸರ್ಕಾರಿ ನೌಕರರನ್ನು ಅವಾಚ್ಯವಾಗಿ ನಿಂದನೆ ಮಾಡಿದ್ರು. ನೌಕರರನ್ನು ಹೀಯಾಳಿಸಲು ನಿರ್ದಿಷ್ಟ ಜಾತಿ ಹೆಸರನ್ನು ಬಳಸಿಕೊಂಡ ಸರ್ಕಾರಿ ನೌಕರರನ್ನು ಹೆಗ್ಗಾಮುಗ್ಗಾ ತಳಾಯಿಸಿ ಮಾತನಾಡಿದರು. ಡಿಸಿಸಿ ಬ್ಯಾಂಕ್ ಸಾಲ ವಿತರಣೆ ಸಲುವಾಗಿ ಚರ್ಚಿಸಲು ನಡೆದ ಸರ್ಕಾರದ ಸಂಘಗಳ ಕಾರ್ಯದರ್ಶಿಗಳ ಸಭೆಯಲ್ಲಿ ಈ ಘಟನೆ ನಡೆದಿತ್ತು. ರೈತರಿಗೆ ಡಿಸಿಸಿ ಬ್ಯಾಂಕ್ ವಿತರಿಸುವ ಸಾಲಕ್ಕೆ ದಾಖಲೆ ಕೊಡುವ ಕಂದಾಯ ಇಲಾಖೆ ವಿಳಂಬ ಮಾಡುತ್ತಿರುವುದು ಸರ್ಕಾರಿ ನೌಕರರ ಮೇಲಿನ ಆಕ್ರೋಶಕ್ಕೆ ಕಾರಣವಾಯಿತು. ಸಭೆಯಲ್ಲಿ ಅವರ ಸಂಘ ಬಂದು ಪ್ರತಿಭಟನೆ ಮಾಡಲಿ, ನೋಡ್ತೀನಿ. ರೈತನನ್ನು ಕರೆದುಕೊಂಡು ನೌಕರರನ್ನು ಸುಡಿಸಿ ಬಿಡ್ತೀನಿ. ರಾಜ್ಯದಲ್ಲಿ ಸಂಘರ್ಷವೇ ನಡೆದು ಹೋಗಲಿ, ಜನರು ಒಳ್ಳೆಯದನ್ನು ತೀರ್ಮಾನಿಸುತ್ತಾರೆ ಎಂದರು. ಇನ್ನು ಈ ಕುರಿತು ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ರಮೇಶ್ ಕುಮಾರ್, ನಾನು ಹಳ್ಳಿಯಿಂದ ಬಂದವನು, ಕೋಪ ಬಂದಾಗ ಮಾತಾಡ್ಬಿಡ್ತೇನೆ ಬಿಡಿ ಎಂದರು. ಇನ್ನು ಸಾರ್ವಜನಿಕರ ಕೆಲಸ ಆಗದಿದ್ದಾಗ ಜನಪ್ರತಿನಿಧಿಗಳು ಕೋಪ ಮಾಡಿಕೊಳ್ಳಬೇಕಾಗುತ್ತದೆ, ಅದಕ್ಕೆ ರಿಯಾಕ್ಟ್ ಆಗಬೇಕಾಗುತ್ತದೆ. ಒಂದು ವೇಳೆ ಜನಸಾಮಾನ್ಯರಿಗೆ ನ್ಯಾಯ ಸಿಗದಿದ್ದಾಗ ಜನಪ್ರತಿನಿಧಿಯಾಗಿ ಏನು ಮಾತನಾಡದೆ ಹೋದರೆ ಅವನು ಜನಪ್ರತಿನಿಧಿಯೇ ಅಲ್ಲ ಎಂದು ಸರ್ಕಾರಿ ನೌಕರರನ್ನು ನಿಂದಿಸಿದ ತಮ್ಮ ಮಾತುಗಳನ್ನು ಸಮರ್ಥನೆ ಮಾಡಿಕೊಂಡರು. ನೀವು ಮಾಡಿದ್ರಿ ಅಂತಲ್ಲ ನಾ ಹೇಳೋದು, ಹಾಗೋಗಿರಿ, ಈಗ ನಾವು ಎಚ್ಚೆತ್ತುಕೊಳ್ತಾ ಇದ್ದೀವಿ, ಅದಕ್ಕೆ ಜಗನ್ನಾಥನಾಗ ಬಾರಿಸ್ತಾ ಹೋಗ್ತೇನೆ. 8 ದಿನದಲ್ಲಿ ಮಾದಚ್ಚದ ಸೊಳೆ ಮಕ್ಕಳಿಗೆ ಬರ್ಲಿ ಪ್ರೊಟೆಸ್ಟ್ ಮಾಡಲಿ, ಅವರೆಲ್ಲ ಬಂದು ಅವ್ರ ಸಂಘ ಕಟ್ಕೊಂಡು ರೈತನ ಕರ್ಕೊಂಡ್ಬಂದು ನನ್ನ ಮಕ್ಕಳಿಗೆಲ್ಲ ಸೀಮೆಣ್ಣ ಸುಡಿಸ್ಬಿಡ್ತೇನೆ. ಅಷ್ಟು ಹೊಟ್ಟೆ ಉರಿತಾ ಇದೆ ನನಗೆ. ದೇರ್ ಇಸ್ ಎ ಲಿಮಿಟ್ ಟು ಟಾಲರೇಟ್ ಎನಿಥಿಂಗ್. ಆಗಲಿ, ಸಂಘರ್ಷ ಆಗಲಿ, ರಾಜ್ಯದಲ್ಲಿ ಒಂದು ಹೊಸ ಚಾಪ್ಟರ್ ಪ್ರಾರಂಭ ಆಗಲಿ, ಜನ ಎಲ್ಲ ವಾಚ್ ಮಾಡ್ಕೊಳ್ಳಿ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅಂತ. ನಾನು ಜನವಿರೋದೇ ಆಗಿದ್ರೆ, ನಮ್ಮ ಮಾಡೋ ಯೋಚನೆ ಜನರಿಗೆ ತೊಂದರೆ ಆಗಿದ್ರೆ ಜನ ತೀರ್ಮಾನ ಮಾಡ್ತಾರೆ. ಇವರಿಗೆ ಸಂಬಳನೂ ಬೇಕು, ಬಂದೋಬಸ್ತು ಬೇಕು, ಅನುಕೂಲ ಬೇಕು, ರೈತರ ಕಷ್ಟ ಮಾತ್ರ ವಿಚಾರಿಸೋಂಗಿಲ್ಲ. ಗಾಂಧಿ ಜಯಂತಿಯ ಪ್ರಯುಕ್ತ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಶಾಂತಿಯುತ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕೋಲಾರ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಚಂದ್ರರೆಡ್ಡಿ ಹಾಗೂ ಕಾಂಗ್ರೆಸ್ ಮುಖಂಡ ಅರಿಕೆರೆ ಮಂಜುನಾಥ್ ಗೌಡ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ನಂತರ ಕಾಂಗ್ರೆಸ್ ಭವನದಿಂದ ಗಾಂಧಿ ಭವನ ಹಾಗೂ ಡಾಕ್ಟರ್ ಅಂಬೇಡ್ಕರ್ ವೃತ್ತದವರೆಗೂ ಪಾದಯಾತ್ರೆ ಮೂಲಕ ಮೆರವಣಿಗೆ ನಡೆಸಿದ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಗಾಂಧೀಜಿ ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದರು.
ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಚಂದ್ರರೆಡ್ಡಿ ಮಾತನಾಡಿ ಗಾಂಧಿ ಜಯಂತಿ ಅಂಗವಾಗಿ ಹೈಕಮಾಂಡ್ ಸೂಚನೆಯ ಮೇರೆಗೆ ಅಕ್ಟೋಬರ್ ತಿಂಗಳಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿ ಹಾಗೂ ಪ್ರತಿಯೊಂದು ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ವತಂತ್ರ ಸಂಗ್ರಾಮದಲ್ಲಿ ಹಾಗೂ ಸ್ವತಂತ್ರ ಬರಲು ಕಾಂಗ್ರೆಸ್ ಪಕ್ಷದ ಮಹತ್ವದ ಪಾತ್ರದ ಹಾಗೂ ಬಿಜೆಪಿ ಸರ್ಕಾರದ ಜನವಿರೋಧಿ ನೀತಿಗಳ ಕುರಿತು ಜನರಿಗೆ ಅರಿವು ಮೂಡಿಸಲು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಇನ್ನು ಕಾಂಗ್ರೆಸ್ನ ಮುಖಂಡ ಅರಿಕೆರೆ ಮಂಜುನಾಥ್ ಗೌಡ ಮಾತನಾಡಿ ಅಕ್ಟೋಬರ್ 2 ರಿಂದ ಹಮ್ಮಿಕೊಂಡಿರುವ ಗ್ರಾಮ ಪಂಚಾಯಿತಿ ಹಾಗೂ ವಾರ್ಡ್ನ ಕಾರ್ಯಕ್ರಮಗಳಲ್ಲಿ ಗಾಂಧೀಜಿಯ ವಿಚಾರಧಾರೆಯನ್ನು ಜನರಿಗೆ ತಿಳಿಪಡಿಸುವ ಕೆಲಸ ಮಾಡಲಾಗುವುದು ಎಂದರು. ಬ್ಲಾಕ್ ಅಧ್ಯಕ್ಷರಾದಂತ ನಮ್ಮ ಉದಯಶಂಕರರು ಮತ್ತೆ ಸಿಟಿ ಅಧ್ಯಕ್ಷರಾದಂತ ನಮ್ಮ ಪ್ರಸಾದ್ ಬಾಬು ಅವರು ಹಾಗೂ ನಮ್ಮ ಕಿಸಾನ್ ಅಧ್ಯಕ್ಷರಾದಂತ ಸೀನಣ್ಣರು ಹಾಗೂ ಇನ್ನ ನಮ್ಮ ಎಲ್ಲ SC ST ಅಧ್ಯಕ್ಷರುಗಳು ಎಲ್ಲ ಅಧ್ಯಕ್ಷರು ಸೇರಿ ನಾವು ಈ ಕಾರ್ಯಕ್ರಮನ ಬಹಳ ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳಿ ಹಮ್ಮಿಕೊಂಡಿದ್ದೀವಿ. ಆದ್ದರಿಂದ ಎಲ್ಲ ಕಾರ್ಯಕರ್ತರು ಎಲ್ಲರೂ ಸಹಕಾರ ಕೊಡ್ತಾರೆ. ಶ್ರೀನಿವಾಸಪುರ ತಾಲೂಕು ನೆಲವಂಗಿ ಗ್ರಾಮ ಪಂಚಾಯಿತಿಯಲ್ಲಿ ಅದ್ಧೂರಿಯಾಗಿ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಗೌತಮಿ ಮುನಿರಾಜು ವಹಿಸಿದರು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಗ್ರಾಮಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ. ಗಾಂಧಿ ಕಂಡ ಕನಸು ನನಸು ಮಾಡಲು ಪ್ರತಿ ಗ್ರಾಮಗಳ ಪ್ರತಿಯೊಬ್ಬರ ಸ್ವಚ್ಛತೆ ಸಹಕರಿಸಬೇಕು ಎಂದು ತಿಳಿಸಿದರು. PDO ಗೌಸಾಬ್ ಮಾತನಾಡಿ, ಪ್ರತಿಯೊಬ್ಬರು ಗ್ರಾಮವನ್ನು ಸ್ವಚ್ಛ ಸುಂದರ ಹಾಗೂ ಆರೋಗ್ಯವಂತವಾಗಿಸಿ ಜವಾಬ್ದಾರಿಯುತ ನಾಗರಿಕನಾಗಿ ಸೇವೆ ಮಾಡುವುದಾಗಿ ಶ್ರಮದಾನ ಪ್ರಯುಕ್ತ ಪ್ರತಿಜ್ಞೆ ವಿಧಿ ಬೋಧಿಸಿದರು. ಗ್ರಾಮದ ಹಲವು ಬೀದಿಗಳಲ್ಲಿ ಸ್ವಚ್ಛತಾ ಶನಿವಾರದ ಅಂಗವಾಗಿ ಅಧ್ಯಕ್ಷರು, ಅಭಿವೃದ್ಧಿ ಅಧಿಕಾರಿಗಳು, ಜಲಗಾರರು, ಶ್ರಮದಾನ ಈ ವೇಳೆಯಲ್ಲಿ ಪತ್ರಕರ್ತ ಬುಟ್ಟುವಾರುಪಲ್ಲಿ ಉಪೇಂದ್ರರನ್ನು ಸನ್ಮಾನಿಸಲಾಯಿತು. ಮುಳಬಗಲು ನಗರದ ಶ್ರೀ ವೆಂಕಟೇಶ್ವರ ಅನಾಥಾಶ್ರಮದಲ್ಲಿ ಗಾಂಧಿ ಜಯಂತಿ ಪ್ರಯುಕ್ತ ಆಶ್ರಮದ ಮಕ್ಕಳಿಗೆ ಸಿಹಿ ಹಾಗೂ ಸಮವಸ್ತ್ರವನ್ನು ಹಂಚಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕಾಂಗ್ರೆಸ್ ಕಿಸಾನ್ ಕೇತ್ ರಾಜ್ಯದ ಪ್ರಧಾನ ಕಾರ್ಯದರ್ಶಿ MC ಸುಭಾಷ್ ಗೌಡ, ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದರೂ ಸಹ ನಗರದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾದ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯನ್ನು ನಿರ್ಮಿಸಲು ಯಾವೊಬ್ಬ ರಾಜಕಾರಣಿ ಹಾಗೂ ಅಧಿಕಾರಿಗಳು ಮನಸ್ಸು ಮಾಡಿಲ್ಲ. ಆದಷ್ಟು ಬೇಗ ನಗರದಲ್ಲಿ ಸ್ಥಳ ಗುರುತಿಸಿ ಗಾಂಧಿ ಪ್ರತಿಮೆ ಅನಾವರಣ ಮಾಡಬೇಕು ಹಾಗೂ ಮುಖ್ಯ ರಸ್ತೆಗೆ ಗಾಂಧೀಜಿ ಅವರ ಹೆಸರು ಇಟ್ಟು ಅವರಿಗೆ ಗೌರವ ಸಲ್ಲಿಸಬೇಕು ಎಂದು ತಿಳಿಸಿದರು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವೇ ಗಾಂಧಿ ಪ್ರತಿಮೆ ನಿರ್ಮಾಣ ಮಾಡಲೇಬೇಕಾಗುತ್ತದೆ ಎಂದು ಶಾಸಕ ಹಾಗೂ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೊಲ್ಲಹಳ್ಳಿ ಜಗದೀಶ್ ಮಾತನಾಡಿ, ಅನಾಥ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರ ನೀಡುವುದಾಗಿ ತಿಳಿಸಿದ್ದಲ್ಲದೆ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸುವ ವಿದ್ಯಾರ್ಥಿಗಳಿಗೆ ಆಕರ್ಷಕ ಬಹುಮಾನ ನೀಡಲಾಗುವುದು ಎಂದು ತಿಳಿಸಿದರು. ಸಮಾನತೆಯಾಗಿರಬೇಕು ಅಂತ ಹೇಳ್ಬಿಟ್ಟು ಕೂಡ ಅವರ ಆಸೆಯಾಗಿತ್ತು. ಅದೇ ರೀತಿ ಅಹಿಂಸಾ ಮಾರ್ಗವನ್ನು ಅವರು, ಹಿಂಸೆ ಬೇಡ ಅಹಿಂಸೆ ಮಾರ್ಗವನ್ನು ಇಡಬೇಕು ಅಂತ ಹೇಳ್ಬಿಟ್ಟು ಕೂಡ ಅವರು ನಮ್ಮ ಎಲ್ಲ ಜನಾಂಗದವ್ರಿಗೂ ಒಂದೇ ಸಮಾನವಾಗಿರಬೇಕು ಅಂತೇಳಿ ಕೂಡ ಅವರು ಈ ಸಂದರ್ಭದಲ್ಲಿ ಅವರ ಅನಿಸಿಕೆಯಾಗಿತ್ತು. ಅದೇ ರೀತಿಯಾಗಿ ನಮ್ಮ ಭಾರತ ದೇಶ ಇವತ್ತು ನಾವು ಎಲ್ಲ ಸ್ವತಂತ್ರರಾಗಿರಬೇಕು ಅಂತ ಹೇಳಿದ್ರೆ ಕೂಡ ಅದಕ್ಕೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ತಕ್ಕಂಥ ಎಲ್ಲ ಹಿರಿಯರು ಇದಕ್ಕೆ ಕಾರಣರಾಗಿರ್ತಾರೆ. ನಮ್ಮ ಈ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಗಾಂಧಿ ಜಯಂತಿಯ ಪ್ರಯುಕ್ತ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಶಾಂತಿಯುತ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕೋಲಾರ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಚಂದ್ರರೆಡ್ಡಿ ಹಾಗೂ ಕಾಂಗ್ರೆಸ್ ಮುಖಂಡ ಅರಿಕೆರೆ ಮಂಜುನಾಥ್ ಗೌಡ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ನಂತರ ಕಾಂಗ್ರೆಸ್ ಭವನದಿಂದ ಗಾಂಧಿ ಭವನ ಹಾಗೂ ಡಾಕ್ಟರ್ ಅಂಬೇಡ್ಕರ್ ವೃತ್ತದವರೆಗೂ ಪಾದಯಾತ್ರೆ ಮೂಲಕ ಮೆರವಣಿಗೆ ನಡೆಸಿದ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಗಾಂಧೀಜಿ ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಚಂದ್ರರೆಡ್ಡಿ ಮಾತನಾಡಿ, ಗಾಂಧಿ ಜಯಂತಿ ಅಂಗವಾಗಿ ಹೈಕಮಾಂಡ್ ಸೂಚನೆಯ ಮೇರೆಗೆ ಅಕ್ಟೋಬರ್ ತಿಂಗಳಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿ ಹಾಗೂ ಪ್ರತಿಯೊಂದು ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ವತಂತ್ರ ಸಂಗ್ರಾಮದಲ್ಲಿ ಹಾಗೂ ಸ್ವತಂತ್ರ ಬರಲು ಕಾಂಗ್ರೆಸ್ ಪಕ್ಷದ ಮಹತ್ವದ ಪಾತ್ರದ ಹಾಗೂ ಬಿಜೆಪಿ ಸರ್ಕಾರದ ಜನವಿರೋಧಿ ನೀತಿಗಳ ಕುರಿತು ಜನರಿಗೆ ಅರಿವು ಮೂಡಿಸಲು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು.
ಇನ್ನು ಕಾಂಗ್ರೆಸ್ನ ಮುಖಂಡ ಅರಿಕೆರೆ ಮಂಜುನಾಥ್ ಗೌಡ ಮಾತನಾಡಿ ಅಕ್ಟೋಬರ್ 2 ರಿಂದ ಹಮ್ಮಿಕೊಂಡಿರುವ ಗ್ರಾಮ ಪಂಚಾಯಿತಿ ಹಾಗೂ ವಾರ್ಡ್ನ ಕಾರ್ಯಕ್ರಮಗಳಲ್ಲಿ ಗಾಂಧೀಜಿಯ ವಿಚಾರಧಾರೆಯನ್ನು ಜನರಿಗೆ ತಿಳಿಪಡಿಸುವ ಕೆಲಸ ಮಾಡಲಾಗುವುದು ಎಂದರು. ಸ್ವಾತಂತ್ರ್ಯ ಬರೋದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಈ ಕೊಡುಗೆ ಏನು ಇದರ ವಿಷಯವನ್ನು ಜನರಿಗೆ ತಿಳಿಸೋ ಕಾರ್ಯಕ್ರಮ ಮತ್ತು ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಅವರು ಮಾಡಿರೋ ಭ್ರಷ್ಟಾಚಾರಗಳು ರೈತರಿಗೆ ಮಾಡ್ತಾ ಇರೋ ಅನ್ಯಾಯ ಕೂಲಿ ಕಾರ್ಮಿಕರಿಗೆ ಮಾಡ್ತಾ ಅನ್ಯಾಯ ವಿರುದ್ಧವಾಗಿ ನಾವು ಕಾಂಗ್ರೆಸ್ ಪಕ್ಷದಿಂದ ಈ ತಿಂಗಳು ಪೂರ್ತಿ ಒಂದು ಜಾಥಾವನ್ನ ಹಮ್ಮಿಕೊಂಡು ಎಲ್ಲ ಪಂಚಾಯಿತಿ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಎಲ್ಲ ಜಿಲ್ಲೆಯ ವಾರ್ಡ್ಗಳಲ್ಲಿ ನಗರದ ವಾರ್ಡ್ಗಳಲ್ಲೂ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಾವು ಕಲಿಬೇಕಾಗ್ತದೆ. ಇವತ್ತು ಇಡೀ ತಾಲೂಕಿನಾದ್ಯಂತ ನಾವು ಪ್ರತಿ ತಿಂಗಳು ಈ ತಿಂಗಳು ಪೂರ್ತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ. ಮತ್ತೆ ಮಹಾತ್ಮ ಗಾಂಧೀಜಿಯವರ ಜಯಂತಿಗಳು ಅವರ ವಿಚಾರಗಳು ಅವರ ಆತ್ಮ ಸಂಸ್ಕಾರದ ವಿಚಾರಗಳು ಹಾಗೂ ಸಮಾಜದ ಪರಿಶುದ್ಧತೆಯ ವಿಚಾರಗಳು ಮತ್ತೆ ರಾಜಕಾರಣದ ಪರಿಶುದ್ಧತೆಯ ವಿಚಾರಗಳನ್ನು ಗ್ರಾಮ ಗ್ರಾಮಕ್ಕೂ ತಲುಪಿಸುವಂತಹ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಹಾಗೂ ಸಹಿತ ಕಾಂಗ್ರೆಸ್ಸಿನ 1947 ಇದುವರೆಗೂ ಮಾಡಿರ್ತಕ್ಕಂತಹ ಮಹಾತ್ಮ ಗಾಂಧೀಜಿಯವರ ಜೊತೆಯಲ್ಲಿ ಯಾರು ಕಾಂಗ್ರೆಸ್ಗೆ ಹೆಚ್ಚಿನ ಮುಳಬಾಗಿಲು ತಾಲೂಕಿನ ಗುಡಪಲ್ಲಿ ಗ್ರಾಮದ ಶ್ರೀ ಚೌಡೇಶ್ವರಿ ದೇವಿಯ ನೂತನ ದೇವಾಲಯವನ್ನು ನಿರ್ಮಾಣ ಮಾಡಲು ಮಾಜಿ ಶಾಸಕ ಕೊತ್ತೂರು ಮಂಜುನಾಥ್ ಅವರು 10 ಲಕ್ಷ ರೂಪಾಯಿಯನ್ನು ಆರ್ಥಿಕ ಸಹಾಯ ಮಾಡಿದ್ದಾರೆ. 10 ಲಕ್ಷ ಆರ್ಥಿಕ ಸಹಾಯವನ್ನು ಅವರ ಅಭಿಮಾನಿ ಬಳಗದ ಮುಖಂಡರ ಮೂಲಕ ದೇವಾಲಯದ ಅಭಿವೃದ್ಧಿ ಸಮಿತಿಗೆ ನೀಡಿದ್ದಾರೆ. ಮುಖಂಡ ಸುಬ್ಬಾರೆಡ್ಡಿ ಮಾತನಾಡಿ, ಈ ಹಿಂದೆ ದೇವಾಲಯ ಕಟ್ಟಡ ಅಪಾಯಕ್ಕೆ 5 ಲಕ್ಷ ರು ಹಣವನ್ನು ನೀಡಿದ್ದು ಈಗ ಮತ್ತೆ 5 ಲಕ್ಷ ಹಣವನ್ನು ನೀಡಿದ್ದಾರೆ. ಒಟ್ಟು 10 ಲಕ್ಷ ಹಣ ದೇವಾಲಯದ ಅಭಿವೃದ್ಧಿಗೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ. ನಮ್ಮ ಕೊತ್ತೂರು ಮಂಜಣ್ಣನವರ ಈ ಪಾಯ ಹಾಕಕ್ಕೆ ಮುಂಚೆನೆ ಅವರು 5 ಲಕ್ಷ ದಾನವಾಗಿ ನೀಡಿ ಇನ್ನ ಎಷ್ಟಾಗುತ್ತೋ ಅಷ್ಟು ನಾನು ದೇವಸ್ಥಾನಕ್ಕೆ ನೀಡುತ್ತೇನೆ ಎಂದು ತಿಳಿಸಿ ಅದು ಈಗ ನಮಗೆ ಒಂದು ಲಿಂಟಲ್ ಲೆವೆಲ್ ಆಗಿದೆ ಬಿಲ್ಡಿಂಗು. ಅದಕ್ಕೆ ಮಾನ್ಯ ನಮ್ಮ ಕೊತ್ತೂರು ಮಂಜಣ್ಣ ಅವರು. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರತಿದಿನ ಸುದ್ದಿಗಾಗಿ ನೋಡ್ತಾ ಇರಿ ಇಂದು ನ್ಯೂಸ್ 6. ಸುದ್ದಿ ಎಂದರೆ ಸೇವೆ.